ಸೆಲ್ಫ್ ಕಾನ್ಫಿಡೆನ್ಸ್. ಯಾವ ಮನುಷ್ಯ ಕಾನ್ಫಿಡೆನ್ಸ್ ಇಂದ ಇರ್ತಾನೋ ಅವನನ್ನ ನೋಡಕ್ಕೆ ಖುಷಿ ಆಗುತ್ತೆ. ಆತ ಎಂಥವರನ್ನು ಒಂದು ಮ್ಯಾಗ್ನೆಟ್ ರೀತಿ ಸೆಳೆತ ಮಾಡ್ತಾನೆ. ಆದರೆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದು ಹುಟ್ಟತಾನೆ ಬರಲ್ಲ. ನಾವು ಈ ಸಮಾಜದ ಸಬ್ಸ್ಟ್ಯಾಂಡರ್ಡ್ಸ್ಗೆ ಒಳಗಾಗಿ ಆಗಿ ನಮ್ಮ ಕಾನ್ಫಿಡೆನ್ಸನ್ನು ನಾವೇ ಕುಗ್ಗಿಸ್ಕೊತಾ ಹೋಗ್ತೀವಿ. ನಾವು ಗೊತ್ತಿಲ್ಲದೇ ಸಬ್ಕಾನ್ಷಿಯಸ್ಲಿ ಒಬ್ಬರಿಗೆ ಕಂಪೇರ್ ಮಾಡ್ತಾ 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 ನಮ್ಮ ಕಾನ್ಫಿಡೆನ್ಸ್ ಕುಗ್ಗಿ ಹೋಗ್ಬಿಡುತ್ತೆ. ಯಾರೋ ನೋಡ್ತೀವಿ ನಮಗಿಂತ ಬೆಳ್ಳುಕ್ಕಿರ್ತಾರೆ, ಎತ್ತರವಾಗಿರ್ತಾರೆ, ನಾವು ಅಯ್ಯೋ ನಾನು ಅಷ್ಟು ಬೆಳ್ಳುಕ್ಕಿಲ್ವಲ್ಲ, ಎತ್ತರವಾಗಿಲ್ವಲ್ಲ. ಅಥವಾ ಯಾರೋ ಒಬ್ಬರು ಒಳ್ಳೆ ಕಾರ್ ಇದ್ದರೆ, ಒಳ್ಳೆ ಬೈಕ್ ಇದ್ದರೆ, ಅಯ್ಯೋ ನನಗೆ ಆ ಲೈಫ್ ಇಲ್ವಲ್ಲ. ಯಾರೋ ಒಳ್ಳೆ ಮನೇಲಿದ್ದರೆ ಅದಕ್ಕೂ ಕಂಪೇರ್ ಮಾಡ್ಕೋತೀವಿ. ಅದೆಲ್ಲ ಬಿಡಿ, ನಿಮ್ಮ ಫ್ರೆಂಡಿಗೆ ಯಾವುದಾದೊಂದು ಒಳ್ಳೆ ಗರ್ಲ್ ಫ್ರೆಂಡು ಅಥವಾ ಬಾಯ್ ಫ್ರೆಂಡ್ ಇದ್ದರೆ, ಅಥವಾ ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಇದ್ದರೆ, ಅದಕ್ಕೂ ನೋಡಿ ನಾವು ಅಯ್ಯೋ ನನಗಿಂತ ಜೀವನ ಇಲ್ವಲ್ಲಪ್ಪ ಅಂತ ಹೇಳಿ ನಾವು ಬೇಸರ ಕೊಟ್ಕೊಳ್ಕೋತೀವಿ. ಆದರೆ ಇದೆಲ್ಲವೂ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಹೋಗುತ್ತೆ. ಒಂದು ಸಣ್ಣ ಮಗುವನ್ನು ನೋಡಿ, ಆ ಮಗು ಬಾಯಲ್ಲಿ ಹಲ್ಲಿರಲ್ಲ, ತಲೆಯಲ್ಲಿ ಕೂದಲಿರಲ್ಲ, ನಡೆಯೋಕ್ಕಾಗಲ್ಲ, ಏನೇ ಆಗದೆ ಇದ್ರೂ ಕೂಡ ಎಷ್ಟು ಖುಷಿಯಾಗಿ ಎಷ್ಟು ಕಾನ್ಫಿಡೆನ್ಸಿಂದ ಇರುತ್ತೆ. ಅದು ನನಗೆ ಹಲ್ಲಿಲ್ಲ ಅಂತ ಹೇಳಿ ನಗೋದನ್ನು ನಿಲ್ಸತ್ತಾ, ಅಥವಾ ತಲೆಯಲ್ಲಿ ಕೂದಲಿಲ್ಲ ಅನ್ನೋದು ಬಿಟ್ಟು ಮುದ್ದಾಗಿ ಆಡೋದನ್ನು ನಿಲ್ಸತ್ತಾ? ಇಲ್ಲ ಅಲ್ವಾ? ಅಂಥ ರೀತಿಯಲ್ಲಿ ಬೆಳೆದು ಬಂದ ನಾವು ಇವತ್ತು ಯಾಕೆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಎಲ್ಲದಕ್ಕೂ ಹಿಂಜರಿತಾ ಹೋಗ್ತೀವಿ? ನೋಡಿ, ಕಾನ್ಫಿಡೆನ್ಸಿಂದ ಇಲ್ಲದೆ ಎಷ್ಟೊಂದು ಆಪರ್ಚುನಿಟಿಯನ್ನು ನಾವು ಕಳ್ಕೊತೀವಿ. ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೂ ಅಯ್ಯೋ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಮಾತಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಬೇರೆ ಯಾರಿಗೋ ಆಪರ್ಚುನಿಟಿ ಕೊಟ್ಟಿದ್ದು ಇದೆ ಅಲ್ವಾ? ಅಥವಾ ನಮಗೆ ಯಾರೋ ಒಬ್ಬಳು ಇಷ್ಟ ಆಗಿರ್ತಾಳೆ ಅಥವಾ ಯಾರೋ ಒಬ್ಬ ಇಷ್ಟ ಆಗಿರ್ತಾನೆ, ಅವನನ್ನು ಪ್ರಪೋಸ್ ಮಾಡಲಿಕ್ಕೂ ಕಾನ್ಫಿಡೆನ್ಸ್ ಇಲ್ಲದೆ ಅವರನ್ನು ಕಳ್ಕೊಂಡದ್ದು ಎಷ್ಟೊಂದು ಇನ್ಸ್ಟೆನ್ಸ್ ಇದೆ. ಹಾಗೆ ಎಲ್ಲ ಆಪರ್ಚುನಿಟೀಸನ್ನು ಕಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಈ ಕಾನ್ಫಿಡೆನ್ಸನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನ ಕೆಲವು ಸ್ಟೆಪ್ ಮೂಲಕ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಐ ಕಾಂಟ್ಯಾಕ್ಟ್. ಈಗ ನಾನು ನಿಮ್ಮ ಹತ್ರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ನಾನು ಅಲ್ಲಿ ಇಲ್ಲಿ ಎಲ್ಲೋ ನೋಡಿಕೊಂಡು ನನ್ನ ತಲೆ ಬಗ್ಸ್ಕೊಂಡು ಮಾತಾಡ್ತಾ ಇದ್ದರೆ ನಿಮ್ಗೆ ನನ್ನ ಮಾತು ಕೇಳಬೇಕು ಅನ್ಸತ್ತಾ? ಅಥವಾ ನಾನು ಏನೇ ಒಂದು ವಿಷಯ ಹೇಳಿದ್ರು ಅದನ್ನು ನಂಬಿಕೆ ಇಟ್ಟು ಕೇಳಬೇಕು ಅಂತ ಅನ್ಸತ್ತಾ? ಸೊ ಮನುಷ್ಯನಿಗೆ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಮುಖ್ಯ. ಯಾವಾಗ ಯಾರಾದರೂ ಸುಳ್ಳು ಹೇಳಬೇಕಾದರೂ ಅಷ್ಟೇ ನಿಮ್ಮ ಐ ಕಾಂಟ್ಯಾಕ್ಟನ್ನು ಮಾಡಲ್ಲ, ಅವರು ಅಲ್ಲಿ ಇಲ್ಲಿ ನೋಡ್ತಾರೆ, ಇಲ್ಲಂತ ಹೇಳಿದ್ರೆ ಪದೇ ಪದೇ ಮೂಗನ್ನು ಮುಟ್ಕೋತಾ ಇರ್ತಾರೆ. ಯಾಕೆ ಮೂಗನ್ನು ಮುಟ್ಕೋತಾ ಇರ್ತಾರೆ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ಲಿ ಅವರು ಸುಳ್ಳು ನಿಜ ಹೇಳಿಬಿಡ ಅಂತ ಹೇಳಿ ಅವರಿಗೆ ಅವರೇ ನೆನಪಿಸ್ಕೋತಾ ಇರ್ತಾರೆ. ಹಾಗಾಗಿ ನೀವು ಯಾರೇ ಹತ್ರ ಮಾತಾಡಬೇಕಾದ್ರೂ ಐ ಕಾಂಟ್ಯಾಕ್ಟನ್ನು ಮಾಡಿ. ಮತ್ತು ಸ್ಮೈಲ್. ನಾವು ಹಲ್ಲು ಚೆನ್ನಾಗಿರಬೇಕು ಅಥವಾ ಇನ್ನೊಂದು ಮತ್ತೊಂದು ಅಂತ ಇಲ್ಲ, ನಗುವು ಎಂಥದ್ದಂಥ ಜಗಳ ಆಗಿರಲಿ, ಎಂತಹದೇ ಒಂದು ಕೋಪ ಮನಸ್ಸಾಗಿರಲಿ, ಅದನ್ನು ಮಾಸೋ ಶಕ್ತಿ ಇರೋದು ನಗುವಿಗೆ. ಹಾಗಾಗಿ ಯಾರು ಪ್ಲೆಸೆಂಟಾಗಿ ಸ್ಮೈಲ್ ಮಾಡ್ತಾ ಇರ್ತಾರೋ ಅವರನ್ನು ಪದೇ ಪದೇ ನೋಡೋಣ ಅಂತ ಅನ್ಸುತ್ತೆ, ಮಾತಾಡೋಣ ಅನ್ಸುತ್ತೆ. ಅವರ ಆರ ಆರ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡೇ ಚೇಂಜ್ ಆಗೋಗುತ್ತೆ. ಆ ಮನುಷ್ಯನೊಟ್ಟಿಗೆ ಪದೇ ಪದೇ ಮೀಟ್ ಆಗೋಣ, ಮಾತಾಡೋಣ ಅನ್ಸುತ್ತೆ. ಆ ನಗುವಿಗೆ ಆ ಶಕ್ತಿ ಇದೆ. ಸೊ ಹಾಗಾಗಿ ಮೊದಲನೇದಾಗಿ ಐ ಕಾಂಟ್ಯಾಕ್ಟನ್ನು ಮಾಡಿ. ಮತ್ತು ಸ್ಮೈಲ್. ಸ್ಮೈಲಿಗೆ ಅದರದೇ ಆದ ಒಂದು ಶಕ್ತಿ ಇದೆ. Click on the bell icon to watch our latest videos.